ಸಿನಿಮಾ ತುಂಬಾ ಚೆನ್ನಾಗಿದೆ. ಇದು ರೈತ ದೇಶದ ಬೆನ್ನೆಲುಬು, ಕಿಡ್ನಿ ಲಿವರ್ ಅನ್ನೋ ಪಾಯಿಂಟ್ ಏನಿದೆ ಅದು ಫೇಕ್ ಅಲ್ಲ, ರಿಯಲ್ ಆಗಿ ಇದು ನಮ್ಮ ಮನೆಯಲ್ಲಿ ನಮ್ಮ ನಾವೆಲ್ಲರೂ ವಿಲೇಜ್ ಅವರೇ, ನಾವು ರೈತರ ಮಕ್ಕಳೇನೆ. ಸಿನಿಮಾ ಹೊತ್ಕೊಂಡು ಏನೋ ಕನಸು ಹೊತ್ಕೊಂಡು ಬಂದಿರ್ಬೋದು, ಸಿನಿಮಾ ಅಂತ ಅನ್ಕೊಂಡು ಬರಬೇಡಿ. ಇದು ನಿಮ್ಮ ನೈಜ ಚಿತ್ರಣ, ಇದು ನಿಮ್ಮ ನಿಮ್ಮ ಮನೆಗಳಲ್ಲಿ ನಡೆಯುವ ಚಿತ್ರಣ, ಅದು ಊರುಗಳಲ್ಲಿ ನಡೆಯುವ ಚಿತ್ರಣ. ಎಲ್ಲರೂ ಅರ್ಥ ಮಾಡ್ಕೋಬೇಕು, ರೈತರಿಗೆ ಒಳ್ಳೆ ಬೆಲೆ ಸಿಗಬೇಕು. ಸಿನಿಮಾ ಸಿನಿಮಾ ಅಂದೆ ಒಂದ್ಸಲ ಬಂದು ಸಿನಿಮಾ ನೋಡಿ ಆಮೇಲೆ ಹೋಗ್ಬೋದು. ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್. ಫಿಲಮ್ ಸೂಪರ್ ಆಗಿದೆ, ರೈತರ ಬಗ್ಗೆ ಚೆನ್ನಾಗಿ ತೆಗೆದಿದ್ದಾರೆ, ಸೂಪರ್ ಆಗಿದೆ. ಮೂರು ದಿನ ಓಡಲಿ ಮೇಡಮ್. ಆಯ್ತು ಮೇಡಮ್, ಥ್ಯಾಂಕ್ ಯು. ರೈತರ ಬಗ್ಗೆ ಚೆನ್ನಾಗಿ ಸೂಪರ್ ಮಾಡಿದ್ದಾರೆ, ಹೀರೋ ಸಕ್ಕದ ಮಾಡಿದ್ದಾರೆ, ಹೀರೋ ಸೂಪರ್ ಮಾಡಿದ್ದಾರೆ ಆಕ್ಟಿಂಗ್ ಮಾತ್ರ. ಗೇಮೆ ಮಾಡೋ ರೈತರೆಲ್ಲ ಬಂದೊಂದ್ಸರಿ ಫಿಲಮ್ ನೋಡಿ, ಮುಂದಿನ ಮುಂದಕ್ಕೆ ಒಂದು ಒಳ್ಳೆ ಐಡಿಯಾ ಬರುತ್ತೆ ನಿಮ್ಗೆ ಏನು ಮಾಡಬೇಕು ಅಂತ. ಆಲ್ ದಿ ಬೆಸ್ಟ್ ಫಾರ್ ಫಿಲಮ್. ಪ್ಲೀಸ್ ಎಲ್ಲರೂ ರೈತರಿಗೆ ಸಪೋರ್ಟ್ ಮಾಡಿ, ಸೂಪರ್ ಮೂವಿ, ಎಲ್ಲರೂ ಸಪೋರ್ಟ್ ಮಾಡಬೇಕು. ಪ್ರತಿಯೊಬ್ಬರು ಊಟ ಮಾಡೋರು ಎಲ್ಲರೂ, ರೈತರಿಗೆ ಸಪೋರ್ಟ್ ಮಾಡೋರು ಒಬ್ಬರೂ ಈ ಫಿಲಮ್ ನೋಡಬೇಕು. ಫ್ಯಾಂಟಾಸ್ಟಿಕ್ ಆಗಿ ಮಾಡಿದ್ದಾರೆ ಫಿಲಮ್, ಸಕ್ಕದಾಗಿ. ವಂಡರ್ಫುಲ್ ಮೂವಿ. ನಾನು ಬಂಗಾರದ ಮನುಷ್ಯ ನೋಡಿದ್ದೆ ನೋಡಿ, ಹೃದಯ ತಟ್ಟುವಂಥದ್ದು ಆ ಲೆವೆಲ್ಗೆ ಈ ಫಿಲಮ್ ಇದೆ. ಕೇಳಿದ್ರು ಹೇಗಿದೆ ಅಂದರು, ಇದು ಬಂಗಾರದ ಮನುಷ್ಯ ಅಂದರೆ. ಸೊ ಇದನ್ನು ನಾವು ಕೇಳ್ಕೊಳ್ಳೋ ಅವಶ್ಯಕತೆಯೇ ಇಲ್ಲ, ಖಂಡಿತ ಪ್ರತಿಯೊಬ್ಬರು ನೋಡೇ ನೋಡ್ತಾರೆ. ಖಂಡಿತವಾಗಲು ಖಂಡಿತವಾಗಲು ಇದೆ ಸರ್. ಟೆಸ್ಟೆಡ್ ಇಂಟ್ರೆಸ್ಟ್ ಯಾವಾಗಲೂ ಇದೆ ಅಲ್ವಾ ಸಮಾಜದಲ್ಲಿ, ತನ್ನ ಸ್ವಂತ ಲಾಭಕ್ಕೋಸ್ಕರನೇ. ಇವತ್ತು ಹೋಗಿ ಮಾರ್ಕೆಟಲ್ಲಿ ನೋಡಿ, ರಾತ್ರಿ 5 paisa ದುಡ್ಡಿಲ್ಲದೆ ಹೋಗ್ತಾರೆ ಮಾರ್ಕೆಟ್ಗೆ ಬ್ರೋಕರ್ಸು. ಬೆಳಗ್ಗೆ ಜೋಬಲ್ಲಿ 5-6,000 ರೂಪಾಯಿ ನನ್ನನ್ನು ಕರೆದ್ರು. ಏನಕ್ಕೆ ಅಲ್ಲಿ ಕಷ್ಟ ಪಡ್ತೀನಿ, ಹಗಲು ರಾತ್ರಿ ಕೆಲಸ ಇಲ್ಲದೆ, ನಮ್ಮ ಜೊತೆ ಬನ್ನಿ ಅಂದರು. ಹೇಗಪ್ಪ ಅಂತ ಕೇಳಿದೆ. ರೈತರು ಗಾಡಿ ತೊಗೊಬರ್ತಾರೆ, ಗಾಡಿ ತೊಗೊಬಂದರೆ ಅವ್ರಿಗೆ ಎಲ್ಲಿ ಮಾರಾಟ ಏನು ಮಾಡಬೇಕು ಗೊತ್ತಿರಲ್ಲ, ಬ್ರೋಕರ್ಸ್ ಓಡೋಗ್ತಾರೆ. ಏ ಏನಪ್ಪ ಲೋಡ್ ಎಷ್ಟು ಅಂತಾರೆ. ಎಷ್ಟು ಸ್ವಾಮಿ? ಏ ಇದಕ್ಕೆ 3,000 ಕಣಯ್ಯ. ಏನು ಸರ್ ಇದು 10,000 ರೂಪಾಯಿ ಮಾಲು? ಇಲ್ಲ ಇಲ್ಲ 3,000 ಬೇಕಾ, ಯಶವಂತಪುರದಲ್ಲಿ ಕೇಳು, ಯಲಂಕಲ್ಲಿ ಕೇಳು, ಇಷ್ಟೇ ಅಂತಾರೆ. ಸರಿ ಅವ್ನಿಗೆ ಗೊತ್ತಾಗಲ್ಲ, ಸರಿ ಏನೋ ಒಂದು 4,000 ಕೊಡಪ್ಪ ಅಂತಾನೆ. ಬೆಳಗ್ಗೆ ಅದೇ ಗಂಡಿನ 10,000 ರೂಪಾಯಿಗೆ ನನ್ನ ಕಣ್ಣು ಮುಂದೆ ಮಾರ್ತಾರೆ ಅಲ್ಲೇ. ಆ ದುಡ್ಡು ಕೊಡೋದು ರೈತನಿಗೆ 8 ಗಂಟೆ ಮೇಲೆ, ಅಲ್ಲ ಕಲೆಕ್ಷನ್ ಆದಮೇಲೆ ಮಾರ್ಕೆಟಲ್ಲಿ. ಅಂದರೆ ಬ್ರೋಕರ್ಸು 5 paisa ದುಡ್ಡಿಲ್ಲದೆ ದುಡ್ಡು ಸಂಪಾದಿಸಿ ಮತ್ತೆ ಅವ್ರಿಗೆ 5,000 ದುಡ್ಡು ಕೊಟ್ಟು ಅವ್ರು 5,000 ಜಾಬ್ ಇಟ್ಕೊಂಡು ಹೋಗ್ತಾರೆ. ಇದು ನಡೀತಾ ಇರೋದು, ಇದು ಎಲ್ರಿಗೂ ಗೊತ್ತಿರೋದೆ ಮೇಡಮ್. ಯಾರೂ ಆ್ಯಕ್ಷನ್ ತೊಗೋತಾ ಇಲ್ಲ ಅಷ್ಟೇ. ಆ್ಯಕ್ಷನ್ ತೊಗೊಳಕ್ಕೆ ಸ್ವಲ್ಪ ಧೈರ್ಯ ಬೇಕು.